ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ನಾಗರಮುನ್ನೋಳಿಯ ಸಿಆರ್ಸಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿ ತಾಲೂಕಿನ ತೆಳಕೋಡ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಎಂದರೆ ಎಲ್ಲರ ಗಮನ ಸೆಳೆಯುತ್ತದೆ. ಈ ಶಾಲೆಯಲ್ಲಿ ಆಟದ ಮೈದಾನ, ಗಿಡಮರಗಳು, ಸ್ವಚ್ಛತೆ, ಗ್ರಾಮದ ಜನರ ಸಹಾಯತೆ, ಶಿಕ್ಷಕರ ಶೈಕ್ಷಣಿಕ ಕಾರ್ಯಗಳು ಬಹಳ ಗುಣಮಟ್ಟದಲ್ಲಿ ಬೆಳೆಯುತ್ತಿದೆ. ಇಂತಹ ಒಳ್ಳೆಯ ಶಿಕ್ಷಕರಿಗೆ ನಮ್ಮ ವಾಹಿನಿಯ ವತಿಯಿಂದ ಒಂದು ಸಲಾಂ. ಪ್ರತಿಭಾ ಕಾರಂಜಿ ಕಾರ್ಯಕ್ರಮ, ಸರಸ್ವತಿ ಪೂಜೆ, ಸತ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು, ಈ ಕಾರ್ಯಕ್ರಮದ ಕುರಿತು ಬೆಳಗಾವಿಯ ಸುಭಾಷ್ ಪಾಟೀಲ್ ಮತ್ತು ಸಿದ್ದು ಬಬಲೇಶ್ವರ ಸೇರಿದಂತೆ ಶಿಕ್ಷಣ ಸಂಯೋಜಕರಾದಂತಹ ಇವರೂ ಕೂಡ ಭಾಗಿಯಾಗಿದ್ದು, ಬಸವರಾಜ್ ಕುಂಬಾರ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ, ಈ ಕಾರ್ಯಕ್ರಮದ ಸಂಚಾಲಕರು ಹಾಗೂ ಸಿಆರ್ಸಿ ಉಮೇಶ್ ಪಾಟೀಲ್ ಬೆಳಕೂಡ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಶಾಲೆಯ ಮಕ್ಕಳಿಗೆ ಪ್ರತಿಭಾ ಕಾರಂಜಿ, ಪ್ರತಿಯೊಬ್ಬ ಮಗುವಿಗೆ ಇದರ ಅರ್ಥ ತಿಳಿಯುವಂತೆ ಹೇಳಬೇಕು ಮತ್ತು ಗ್ರಾಮ, ತಾಲೂಕು, ತಾಲೂಕದಿಂದ ಜಿಲ್ಲೆ, ಜಿಲ್ಲೆಯ ರಾಜ್ಯ, ರಾಜ್ಯ ಮಟ್ಟದಿಂದ ದೇಶ ಮಟ್ಟದಲ್ಲಿ ಮಗು ಬೆಳೆಯಬೇಕೆಂದರೆ ಶಾಲೆಯಲ್ಲಿರುವ ಆ ಮಗುವಿಗೆ ಕಲೆ, ಸಂಗೀತ, ಆಟ, ನೃತ್ಯ ಪ್ರತಿಯೊಂದರ ಬಗ್ಗೆ ತಿಳಿಸಿ ಹೇಳಬೇಕು. ನಮ್ಮ ಪ್ರೋತ್ಸಾಹ, ತಂದೆ ತಾಯಿ ಹಾಗೂ ಶಿಕ್ಷಕರ ಬೆಂಬಲ ಬೇಕು ಅಂದಾಗ ಮಗು ತನ್ನನ್ನು ಅರಿತು ಬಲಿಷ್ಠವಾಗಿ ಬೆಳೆದು ಮುಂದೆ ಒಂದು ದಿನ ದೊಡ್ಡ ಪ್ರತಿಭೆಯ ರತ್ನವಾಗುತ್ತಾನೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಎಂದರು. ಪ್ರತಿ ವರ್ಷ ಗುಂಪುಗಳಲ್ಲಿ ಮತ್ತು ವೈಯಕ್ತಿಕವಾಗಿ ಸ್ಪರ್ಧೆಗಳು ನಡೀತಿದ್ವು, ಆದರೆ ಈ ವರ್ಷ ಆ ರೀತಿ ಇಲ್ಲದೆ ಕೋವಿಡ್ ಕಾಲದಿಂದ 2 ವರ್ಷಗಳ ಕಾರ್ಯಕ್ರಮ ನಡೆದಿರಲಿಲ್ಲ. ಈ ನಡೆಸಿರ್ತಕ್ಕಂಥದ್ದನ್ನು ತಾವು ಗಮನಿಸಿಕೊಳ್ಬೇಕು. ಮಕ್ಕಳು, ವಿದ್ಯಾರ್ಥಿಗಳು ತಾವು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿ ಬಂದಿದ್ರಿ. ಈ ಒಂದು ವಿಧಾನ ನೋಡಿದಾಗ ಇಲ್ಲಿ ವಾಲಿಬಾಲ್ ಪಂದ್ಯ ಪ್ರತಿ ವರ್ಷವೂ ರಾಜ್ಯ ಮಟ್ಟಕ್ಕೆ ಹೋಗ್ತಿರೋದನ್ನು ಗಮನಿಸಿದ್ರೆ ಆ ಥ್ರೋಬಾಲ್ ಪಂದ್ಯ ನಮ್ಮ ದೈಹಿಕ ಶಿಕ್ಷಕರ ಜೊತೆಗೆ ಈ ಶಾಲೆಯ ಶಿಕ್ಷಕರನ್ನ ಮತ್ತು ಮುಂದೆ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಜಾಗತಿಕವಾಗಿ ಪ್ರಸಿದ್ಧಿಗೊಳಿಸಲು ತಾವು ಪ್ರಯತ್ನ ಮಾಡಬೇಕಂತ ವಿನಂತಿಪೂರ್ವಕ ಹೇಳುವುದಾಗಲಿ, ತಮ್ಮ ಸ್ನೇಹಿತರು ಕೂಡ ಈ ಬಗ್ಗೆ ತಾವು ಹೇಳ್ಬೋದು. ಸದೃಢಗೊಳಿಸ್ತಾವ ಅಂತಕ್ಕಂತ ಮಾತನ್ನ ಹೇಳುವುದ್ರ ಜೊತೆಗೆ ಇಲಾಖೆ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳನ್ನು ಅಳವಡಿಸುವುದರಿಂದ ಇಲ್ಲಿ ಕೇವಲ ನಾವು ಅಂಕಗಳನ್ನು ಗಳಿಸಿ ಪ್ರಮಾಣ ಪತ್ರವನ್ನು ಪಡೆದಾಗ ಮಾತ್ರ ನಮ್ಮನ್ನು ಸಮಾಜಕ್ಕೆ ಗುರುತಿಸಲಿಕ್ಕೆ ಬಹಳಷ್ಟು ಜನ ಹಿಂದಿಸಿರ್ತಾ ಇರೋದ್ರಿಂದ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವೆಲ್ಲ ನೋಡ್ತಿರ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಒಂದಿಲ್ಲ ಒಂದ್ ರೀತಿ ಪ್ರತಿಭೆ ಇರ್ತಾ ಇದೆ. ಆ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ಪ್ರತಿಭಾ ಕಾರಂಜಿ ಅಂತಕ್ಕಂಥ ವೇದಿಕೆಯನ್ನ ನಾವು ವಿಶೇಷವಾಗಿ ನೋಡ್ತಕ್ಕಂಥದ್ದು ಆ ಟಿವಿ ಒಳಗೆ ಶನಿವಾರ ರವಿವಾರ ಗಿಚ್ಚಿಗಿಲಿಗಿಲಿ ಅಂತಕ್ಕಂಥ ಒಂದು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಬೆಳಕೋಡ ಎಲ್ಎನ್ ನಾಯಕ್ ಮತ್ತು ಜಿಎಂ ಕಾಂಬಳೆ, ಎನ್ ಜಿ ಪಾಟೀಲ್, ಬಿಎಸ್ ಸರಪೂರರೆ ಮತ್ತು ಎಸ್ಡಿಎಂಸಿ ಶಿಕ್ಷಕರ ವೃಂದ, ಸಹಕಾರ ನಿರೂಪಣೆ ಉಮೇಶ್ ತೋಟದ್ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.